ಕಾಯೋಕೆ ಸೈನಿಕರು ಎಷ್ಟು ಮುಖ್ಯವೋ ರಾಡಾರ್ ವ್ಯವಸ್ಥೆ ಕೂಡ ಅಷ್ಟೇ ಪ್ರಾಮುಖ್ಯ. 2019 ಏರ್ ಶೋನಲ್ಲಿ ರಾಡಾರ್ ಸಿಸ್ಟಮ್ ಅನ್ನು ಇನ್ಸ್ಟಾಲ್ ಮಾಡಲಾಗಿದೆ. ಹಾಗಾದರೆ ಇದು ಯಾವ ರೀತಿ ಕಾರ್ಯಾಚರಣೆ ನಡೆಸುತ್ತೆ, ಇದೆಲ್ಲದರ ಸಂಕ್ಷಿಪ್ತ ಪರಿಚಯ ಮಾಡಿಕೊಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಇವಾಗ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಈಗ ಏರ್ ಶೋನಲ್ಲಿ ಪ್ರದರ್ಶನಕ್ಕೆ ಇಡಲಾಗಿರುವಂಥ ರಾಡಾರ್ ವ್ಯವಸ್ಥೆ. ನಾವೀಗ ದೃಶ್ಯಗಳಲ್ಲಿ ನೋಡ್ತಿರುವಂಥದ್ದು ಲಾಂಚಿಂಗ್ ವೆಹಿಕಲ್, ಅಂದರೆ ಮಿಸೈಲ್ಗಳನ್ನು ಲಾಂಚ್ ಮಾಡುವಂಥ ವಾಹನ ಇದು. ಲಾಂಚಿಂಗ್ ವೆಹಿಕಲ್ನಲ್ಲಿ 3 ಮಿಸೈಲ್ಗಳು, ಆಕಾಶ್ ಎಂಬ ಹೆಸರಿನಲ್ಲಿ DRDO ಅಭಿವೃದ್ಧಿಪಡಿಸಿರುವಂಥ 3 ಮಿಸೈಲ್ಗಳಿವೆ. ಈ 3 ಮಿಸೈಲ್ಗಳು ಯಾವ ರೀತಿ ಕಾರ್ಯಾಚರಣೆ ನಡೆಸುತ್ತೆ ಅಂದರೆ, ರಾಡಾರ್ ಸಿಸ್ಟಮ್ ಅಂತೇಳಿ ಒಂದಿರುತ್ತೆ. ದೇಶದ ಪ್ರತಿಯೊಂದು ಗಡಿ ಭಾಗಗಳಲ್ಲೂ ಕೂಡ ರಾಡಾರ್ ಸಿಸ್ಟಮ್ ಇರುತ್ತೆ. ಯಾಕಂದರೆ ಯಾವುದೇ ದೇಶದಿಂದ, ಶತ್ರು ರಾಷ್ಟ್ರಗಳಿಂದ ಜೆಟ್ಗಳು ಅಥವಾ ಪೈಲಟ್ಲೆಸ್ ವಿಮಾನಗಳು, ಆ ಡ್ರೋನ್ಗಳು ಹಾರಿ ಬಂದಂಥ ಸಂದರ್ಭದಲ್ಲಿ ಸಿಗ್ನಲ್ಗಳ ಮುಖಾಂತರ ಆ ಡ್ರೋನ್ಗಳನ್ನು, ಪೈಲಟ್ಲೆಸ್ ಜೆಟ್ಗಳನ್ನು ಹೊಡೆದುರುಳಿಸುವಂಥ ಕೆಲಸವನ್ನು ಈ ಮಿಸೈಲ್ಗಳು ಮಾಡುತ್ತೆ. ಒಟ್ಟಾರೆಯಾಗಿ 3 ಹಂತಗಳಲ್ಲಿ ಈ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. 1 ರಾಡಾರ್, ಹಾಗೆ ಮಿಸೈಲ್ಗಳನ್ನು ಲಾಂಚ್ ಮಾಡುವಂಥ ಲಾಂಚಿಂಗ್ ವೆಹಿಕಲ್, ಹಾಗೆ ಕಂಟ್ರೋಲ್ ಸೆಂಟರ್ ಅಂತೇಳಿ. ಕಂಟ್ರೋಲ್ ಸೆಂಟರ್ ಬಹಳ ಪ್ರಾಮುಖ್ಯ, ಯಾಕಂದರೆ ರಾಡಾರ್ಗಳ ಬಂದಂಥ ಸಿಗ್ನಲ್ಗಳನ್ನು ನೇರವಾಗಿ ಕಂಟ್ರೋಲ್ ಸೆಂಟರ್ಗೆ ಸಿಗ್ನಲ್ಗಳನ್ನು ರವಾನೆ ಮಾಡುತ್ತೆ. ಕಂಟ್ರೋಲ್ ಸೆಂಟರ್ಗೆ ಬಂದಂಥ ಸಿಗ್ನಲ್ಗಳನ್ನು ಏನು, ಈ ಲಾಂಚಿಂಗ್ ವೆಹಿಕಲ್ ಏನಿದೆ, ಈ ಲಾಂಚಿಂಗ್ ವೆಹಿಕಲ್ನ ಮಿಸೈಲ್ಗಳಿಗೆ ನೇರವಾಗಿ ಸಿಗ್ನಲ್ಗಳನ್ನ ಕಳಿಸ್ಕೊಡುತ್ತೆ. ಇದು ಮಿಸೈಲ್ಗಳು ಲಾಂಚ್ ಮಾಡುವಂಥ ಸಂದರ್ಭದಲ್ಲಿ ಈ ಲಾಂಚಿಂಗ್ ವೆಹಿಕಲಲ್ಲಿ ಯಾರೂ ಕೂಡ ಇರೋದಿಲ್ಲ, ಸುಮಾರು 500 meters ದೂರದಲ್ಲಿ ಇರ್ತಾರೆ. ಆಗ ಆ ಶತ್ರು ರಾಷ್ಟ್ರದಿಂದ ಬಂದಂಥ ಜೆಟ್ಗಳನ್ನು, ಏನು ಡ್ರೋನ್ಗಳನ್ನು ಹೊಡೆದುರುಳಿಸುವಂಥ ಕೆಲಸವನ್ನು ಈ ಮಿಸೈಲ್ಗಳು ಮಾಡುತ್ತೆ. ಒಟ್ಟಾರೆಯಾಗಿ ದೇಶದ ಭದ್ರತೆ ದೃಷ್ಟಿಯಿಂದ ಇದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂಥದ್ದು. ಇನ್ನು ಪ್ರಮುಖವಾಗಿ ನೋಡೋದಾದರೆ ಇದು 100 kilometers ವ್ಯಾಪ್ತಿಯಲ್ಲಿ ಸಿಗ್ನಲ್ಗಳನ್ನು ಪತ್ತೆ ಹಚ್ಚುತ್ತೆ. ಬೇರೆ ಬೇರೆ ದೇಶ, ಶತ್ರು ರಾಷ್ಟ್ರಗಳಿಂದ ಎಲ್ಲೆಲ್ಲಿ ಯಾವ್ಯಾವ ಜೆಟ್ಗಳು, ಡ್ರೋನ್ಗಳು ಬರ್ತೀರಿ ಅನ್ನೋ ಒಂದು 100 kilometers ವ್ಯಾಪ್ತಿಯಲ್ಲಿ ಸಿಗ್ನಲ್ಗಳನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಕೂಡ ಮಾಡುತ್ತೆ. ಮತ್ತು ಈ ಮಿಸೈಲ್ಗಳು ಒಟ್ಟಾರೆ 25 kilometers ದೂರದಲ್ಲಿ, ಅಂದರೆ ಕ್ಷಣಾರ್ಧದಲ್ಲಿ ಹಾರಿ ಹೋಗುವಂಥ ಸಾಮರ್ಥ್ಯವನ್ನು ಕೂಡ ಹೊಂದಿರುವಂಥದ್ದು. ಶಬ್ದದ ವೇಗ ಎಷ್ಟಿದೆಯೋ ಅಷ್ಟೇ ವೇಗವನ್ನು ಈ ಮಿಸೈಲ್ಗಳು ಕೂಡ ಹೊಂದಿದೆ. ಅಂದರೆ ಆಗಸದಲ್ಲಿ ಹಾರಿ ಬರುವಂಥ ಶತ್ರು ರಾಷ್ಟ್ರಗಳ ವಿಮಾನಗಳನ್ನು ಹೊಡೆದುರುಳಿಸುವಂಥ ಕೆಲಸವನ್ನು ಕೂಡ ಮಾಡುವಂಥ ಎಲ್ಲ ಸಾಮರ್ಥ್ಯವನ್ನು ಈ ಮಿಸೈಲ್ಗಳು ಹೊಂದಿರುವಂಥದ್ದು. ಇಂಡಿಯನ್ ಆರ್ಮಿಯಲ್ಲೂ ಕೂಡ ಈ ರಡಾರ್ ವ್ಯವಸ್ಥೆಯನ್ನು ಬಳಕೆ ಮಾಡಲಾಗ್ತಿದೆ. ರಡಾರ್ ವ್ಯವಸ್ಥೆ ಕಾರ್ಯನಿರ್ವಹಿಸುತ್ತೆ. ದೇಶದ ಭದ್ರತೆಗಾಗಿ ಏನೆಲ್ಲ ಟೆಕ್ನಾಲಜಿಯನ್ನು ಬಳಕೆ ಮಾಡಲಾಗ್ತಿದೆ ಅನ್ನೋದರ ಮಾಹಿತಿ ಜನಸಾಮಾನ್ಯರಿಗೂ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ 2019 ಏರ್ ಶೋನಲ್ಲಿ ರಡಾರ್ ವ್ಯವಸ್ಥೆಯನ್ನು ಇನ್ಸ್ಟಾಲ್ ಮಾಡಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ರಘುಪಾಲ್, ಫಸ್ಟ್ ನ್ಯೂಸ್, ಬೆಂಗಳೂರು.